ಸ್ನೇಹಿತರೆ ನಮಸ್ಕಾರ, ಅಕ್ಷಯ್ ಅಂತ. ನನ್ನ ವಯಸ್ಸು 19. ನನ್ನ ವಯಸ್ಸನ್ನು ಕೇಳ್ತಾ ಇದ್ದೀನಿ ಅಂದ್ರೆ ಮ್ಯಾಟ್ರ್ ಇರೋದೇ ಅಲ್ಲಿ. ನನ್ನ ಮತದಾನದ ಅವಧಿ ಇವಾಗ ಶುರುವಾಗಿದೆ. ರೀಸೆಂಟ್ ಆಗಿ ವಿಧಾನಸಭೆ ಎಲೆಕ್ಷನ್ಗೆ ನಾನು ವೋಟ್ ಮಾಡಿದ್ದೀನಿ. ಲೋಕಸಭೆ ಎಲೆಕ್ಷನ್ಗೆ ವೋಟ್ ಮಾಡುವಂತ ಪುಣ್ಯ ನನಗೆ ಸಿಗಲಿಲ್ಲ, ನಿಮ್ಮಲ್ಲಿ ಸಿಕ್ಕಿತ್ತು ಅನ್ಸುತ್ತೆ. ವಿಡಿಯೋದಲ್ಲಿ ನೋಡೋ ತುಂಬಾ ಜನಕ್ಕೆ ವಿಷಯ ಹೇಳಕ್ ಬಂದಿದ್ದೀನಿ ಅಂದ್ರೆ, ನನ್ನ ವಯಸ್ಸು ಅಥವಾ ನನಗಿಂತ ಒಂದು 2-3 ವರ್ಷ ವಯಸ್ಸು ಇದ್ದಾಗ ನನ್ನ ತಾತಂದ್ರ ಕಾಲದಲ್ಲಿ ಅವತ್ತಿನ ಕಾಲದ ಜನರು ನನ್ನಂಗಿದ್ದಾಗ ಅವ್ರು ವೋಟ್ ಮಾಡಿದ್ರು. ಅವ್ರಿಗೆ 2 ಆಪ್ಷನ್ಸ್ ಇತ್ತು, ಒಂದು ಜವಾಹರಲಾಲ್ ನೆಹರು, ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವಾಗ್ನವ್ರು ಏನು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಕೈ ಕೊಟ್ಟರು, ಜವಾಹರಲಾಲ್ನ ಕೈ ಹಿಡಿದ್ರು. ಜವಾಹರಲಾಲ್ ನೆಹರು ಏನು ಮಾಡ್ದೆ, ನಮ್ಮ ದೇಶದಲ್ಲಿ ಬರ್ತಿದ್ದ ಎಲ್ಲ ದವಸ ಧಾನ್ಯ ಮಸಾಲ ಪದಾರ್ಥಗಳನ್ನೆಲ್ಲ ಬೇರೆ ದೇಶಕ್ಕೆ ರಫ್ತು ಮಾಡ್ದ, ಒಳ್ಳೆ ದುಡ್ಡು ಮಾಡ್ದ. ಆ ದುಡ್ಡು ರಾಷ್ಟ್ರದ ಬೊಕ್ಕಸಕ್ಕೆ ಬಂದು ಬೀಳಬೇಕಾಯ್ತು. ಅದೇ ಅದು ಬಿದ್ದಿದ್ದು ಅವನ ಜೋಬ್ಗೆ, ಅವನು ಬೆಳೆಸ್ಕೊಂಡಿದ್ದು ಅವನ ಫ್ಯಾಮಿಲಿ ನೆನಪಿರಲಿ. ಅವ್ರು ಅವತ್ತು ಕೈ ಕೊಟ್ಟಿದ್ದಕ್ಕೆ ಪರಿಸ್ಥಿತಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಇನ್ನು ನನ್ನ ತಂದೆ ಕಾಲಕ್ಕೆ ಬಂದರೆ ಅವ್ರ ಕಾಲದಲ್ಲಿ 2 ಆಪ್ಷನ್ ಬಂತು ಅವ್ರಿಗೆ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಮನಮೋಹನ್ ಸಿಂಗ್, ಆರ್ಥಿಕ ತಜ್ಞ. ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್, ಆ ವ್ಯಕ್ತಿ ಬಗ್ಗೆ ಹೇಳೋದಕ್ಕಿಂತ ಆ ವ್ಯಕ್ತಿ ಹೆಂಗಿದ್ದು ಅಂದರೆ ನಿಮಗೆ ಗೊತ್ತಲ್ಲ, ಹೇಳೋದೇನು ಬೇಡ. ಸೋನಿಯಾ ಗಾಂಧಿ, ಗಾಂಧಿ ಕುಟುಂಬ, ಗಾಂಧಿ ಕುಟುಂಬ ಅಂತ ಏನಪ್ಪ ಅಂತ ನನಗಂತೂ ಗೊತ್ತಿಲ್ಲ. ಆ ಕುಟುಂಬದ ಕೈಗೊಂಬೆ ಆಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್, ಪ್ರಸಿದ್ಧ ಆರ್ಥಿಕ ತಜ್ಞ. ಇವ್ರ ಕಾಲದಲ್ಲಿ ಹೆಂಗಾಯ್ತು ಅಂದರೆ, ಅಟಲ್ ಬಿಹಾರಿ ವಾಜಪೇಯಿಯವರು ಇಂದಿನ ಸರ್ಕಾರದಲ್ಲಿದ್ದಾಗ ಕೂಡಿಟ್ಟಿದ್ದ ಅಷ್ಟು ಹಣನ ಮೊದಲನೇ ಅವಧಿಯಲ್ಲಿ ಬಿಂದಾಸ ಖರ್ಚು ಮಾಡಿದ್ರು. ಎರಡನೇ ಅವಧಿಯಲ್ಲಿ ಖರ್ಚು ಮಾಡೋಕೆ ದುಡ್ಡಿರಲಿಲ್ಲ. ಎರಡನೇ ಅವಧಿಯಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಕಂಪ್ಲೀಟ್ ಹಗರಣಗಳು. ಎಂಥ ಹಗರಣಗಳು ಅಂತ ಅಟಲ್ ಬಿಹಾರಿ ವಾಜಪೇಯಿನಾಗೆ ಕೈ ಕೊಟ್ಟರು, ಮನಮೋಹನ್ ಸಿಂಗನ್ನು ಕೈ ಹಿಡಿದ್ರು. ಆಗಿನ ಜನ ಕತ್ತೆತ್ತು ನೋಡಿ 2G 3G ಹಗರಣ, ಕೆಳಗೆ ನೋಡಿ ಭೂಮಿನ ಕಂಪ್ಲೀಟ್ ಡಿನೋಟಿಫಿಕೇಶನ್. ಬರ್ರಿ ಹರಿದ ದೇಶ ಮಾರಿದ್ದೇ ಆಯಿತು. ಭೂಮಿ ಹಗದ್ ನೋಡಿದ್ರೆ ಕಲ್ಲಿದ್ದಲ ಹಗರಣ, ಎಸ್ ಕಲ್ಲಿದ್ದಲ ಹಗರಣ, ಹುರಿಯಲ್ವಾ ಹೊಟ್ಟೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನ ಮತದಾನದ ಅವಧಿಯಲ್ಲಿ ನನಗೆ 2 ಆಪ್ಷನ್ ಇತ್ತು. ಒಂದು ಧೀಮಂತ ನಾಯಕ ನರೇಂದ್ರ ಮೋದಿ, ಎರಡನೇದು ಎಲ್ಲ ಮುಟ್ಟಾಳ ನನ್ನ ಮಕ್ಕಳು ಕಾಂಗ್ರೆಸ್ಸಲ್ಲಿ ಇವತ್ತಿದಾರಲ್ಲ, ಆ ರಾಹುಲ್ ಗಾಂಧಿ ನನ್ನ ಮುಟ್ಟಾಳ ಏನಂತ ಹೇಳಿದ, ರಫೇಲ್ನ ಎಷ್ಟಕ್ಕೆ ತೊಗೊಂಬಂದ್ರಿ ಅಂದರೆ 500 ಚಿಲ್ಲರೆ ರೂಪಾಯಿಗೆ ರಫೇಲ್ ತಂದಿದ್ದಂತೆ. ಎಂಥ ಮುಟ್ಟಾಳ ನನ್ನ ಮಗ, ಅಂಥ ಮುಟ್ಟಾಳ ಒಬ್ಬ ಇದ್ದಾನೆ. ಆ ಮುಟ್ಟಾಳನ ಬೆಂಬಲಿಸೋ ಇನ್ನು ಕೆಲವು ತುಂಬ ಮುಟ್ಟಾಳರು. ಇವ್ರಗಳ ವಿರುದ್ಧವಾಗಿ ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಅವ್ರಗಳಿಂದ ಕೋಟ್ಯಾಂತರ ಅಭಿಮಾನಿಗಳಾಗಿ ನಾವಿದ್ದೀವಿ. ನನ್ನ ಮತದಾನದ ಅವಧಿಯಲ್ಲಿ ನಾನು ಇವ್ರುಗಳನ್ನ ಕೈ ಬಿಡಲ್ಲ, ನನ್ನ ಮುಂದಿನ ಪೀಳಿಗೆಯ ಜನಗಳು ಅವ್ರು ನನ್ನ ಬೆಟ್ ಮಾಡಿ ತೋರಿಸ್ಕೋಬಾರ್ದು. ಇವನ ಕಾಲದಲ್ಲಿ ಮೋದಿನ ಬಿಟ್ಟ ಇನ್ನೊಬ್ಬನ ಅರಸ್ತ ಅಂತ, ಅಲ್ಲಿವರೆಗೂ ನಾನು ಬಿಟ್ಕೊಳ್ಳಲ್ಲ. ಸೊ ನಿಮಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯೋಚನೆ ಮಾಡಿ, ದೇಶ ಮಾರ್ತಾ ಇರೋರು ಯಾರು, ದೇಶ ಕಟ್ತಾ ಇರೋರು ಯಾರು ಅಂತ. 370 ಆರ್ಟಿಕಲ್ನ ರದ್ದು ಮಾಡಿ ಜಮ್ಮುನ ಕಂಪ್ಲೀಟ್ ಭಾರತಕ್ಕೆ ಹಾಕ್ಕೊಂಡ್ರೆ ಕಾಂಗ್ರೆಸ್ ಅವರಿಗೆ ಗುರಿ. ಯಾಕೆ ಪೌರತ್ವ ಕಾಯ್ದೆ ತಂದು ಹೊರಗಡೆಯಿಂದ ಬಂದಿರೋ ನಾಯಿಗಳನ್ನ ಆಚೆಗಡೆ ಹಾಕ್ತೀವಿ ಅಂದರೆ ಕಾಂಗ್ರೆಸ್ಸಿ ಗುರಿ. ಯಾಕೆ ಕಾಂಗ್ರೆಸ್ಗಷ್ಟೇ ಅಲ್ಲ, JDS ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ನಾಗಿ ಹುಟ್ಟಬೇಕು ಅಂತ ಹೇಳಿಕೆ ಕೊಟ್ಟವರಲ್ಲ, ಅದೇ JDSಗೆ ಗುರಿ. ಯಾಕೆ ಇವ್ರಿಗೆ ವೋಟ್ ಬ್ಯಾಂಕ್ ಇರೋದೇ ಅಲ್ಲಲ್ವಾ, ಅವ್ರಿಗೆ ಅವ್ರದ್ದು ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಅವ್ರನ್ನ ಇಲ್ಲಿ ಕರ್ಕೊಂಬರೋದು, ಇಲ್ಲಿ ಕೆಲಸ ಕೊಡಿಸೋದು. ನೀವು ನಿಮಗೆ ವೋಟ್ ಹಾಕ್ರಿ, ನಾವು ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟ್ ರೆಡಿ ಎಲ್ಲ ಕೊಡ್ತೀವಿ ಅನ್ನೋದು. ಅವ್ರು ಹಾಕ್ತಾರೆ ವೋಟ್, ಇವ್ರಿಗಿರೋದೇ ವೋಟ್ ಬ್ಯಾಂಕ್, ಅವ್ರನ್ನ ಹಾಕ್ತಾರೆ ಹಾಕೋಕ್ಕೆ ಇಷ್ಟ ಇಲ್ಲ. ಅದೇ ಸನಾತನ ಧರ್ಮ, ಹಿಂದೂ ಜಗತ್ತಿಗೆ ಸಂಸ್ಕೃತಿ ಹೇಳ್ಕೊಟ್ಟು ಸನಾತನ ಧರ್ಮ ಅನ್ನೋದು. ಜಗತ್ತಲ್ಲಿ ಬಟ್ಟೆ ಹಾಕಲು ಗೊತ್ತಿಲ್ಲದಲ್ಲಿರೋ ಟೈಮಲ್ಲಿ ನನ್ನ ಸನಾತನ ಧರ್ಮ ಗ್ರಂಥಗಳನ್ನು ರಚಿಸಿತ್ತು. ಅಂಥ ಧರ್ಮದ ಜನರು ಇಂದು ಇವತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನಲ್ಲಿ ನಾಯಿಗಳಂತೆ ಬದುಕ್ತಿದ್ದಾರೆ. ಅಂಥ ಜನರನ್ನ ಒಳಗಡೆ ಕರ್ಕೊಂಡ್ರೆ ಇವ್ರಿಗೆ ಇಷ್ಟ ಇಲ್ಲ. ಏಕೆ ಸ್ವಯಂ ಪ್ರೇರಿತವಾಗಿ ಮುಸ್ಲಿಂ ರಾಷ್ಟ್ರ ಅಂತ ಘೋಷಿಸಿಕೊಂಡಿದೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ. ಸ್ವಯಂ ಪ್ರೇರಿತವಾಗಿ ಘೋಷಿಸಿಕೊಂಡಿರೋ ಈ ದೇಶದಲ್ಲಿ ಮುಸ್ಲಿಮರಿಗೆ ದೌರ್ಜನ್ಯ ಆಗುತ್ತೆ ಅಂದರೆ ಯಾವನಾದ್ರೂ ಮುಟ್ಟಾಳ ನಂಬುತ್ತಾನ? ಖಂಡಿತ ಮುಟ್ಟಾಳರು ನಂಬ್ತಾರೆ. ಮುಟ್ಟಾಳರು ಮುಟ್ಟಾಳರು ಮಾಡೋಕ್ಕೋಸ್ಕರ ಈ ಮಾತುಗಳನ್ನ ಆಡ್ತಾರೆ. ಅದಕ್ಕೋಸ್ಕರ ನನ್ನ ಜನರನ್ನು ನಾನು ಬಿಡೋಕ್ಕಾಗಲ್ಲ. ಆದಷ್ಟು ಬೇಗ ಲೋಕಸಭಾ ಎಲೆಕ್ಷನಲ್ಲಿ ನಾನು ಕಾಯ್ತಾ ಇದ್ದೀನಿ. ತಲೆಯನ್ನೇ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಅಲ್ಲ, ಪ್ರತಿ ಸಲ ಬರೋದು ನರೇಂದ್ರ ಮೋದಿ ಗವರ್ಮೆಂಟ್. ಇನ್ನೊಂದು ಆಸೆ ಇದೆ, ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗಬೇಕು ಅಂತ. ನೋಡೋಣ ಮುಂದೆ. ಈಗ ನರೇಂದ್ರ ಮೋದಿ ಇದ್ದಾರೆ, ಸಾಕು, ಅವರೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಸಾಕಿಷ್ಟು. ನರೇಂದ್ರ ಮೋದಿ ಬಂದಿರೋ ಮೊದಲನೇ ಅವಧಿಯಲ್ಲಿ ಅವರು ಬರೀ ಮೂಲಭೂತ ಸೌಕರ್ಯಗಳನ್ನೇ ಮಾಡಿದ್ದಾಯಿತು. ಗ್ರಾಮಗಳಿಗೆ ಕರೆಂಟ್, 18,000 ಮನೆ ಗ್ರಾಮಗಳಿಗೆ, ಮನೆಗಳಿಗೆ 100,000 ಮನೆಗಳಿಗೆ ಕರೆಂಟ್ ಕೊಟ್ಟರು, ರೋಡ್ ಮಾಡಿಸಿದ್ರು, ನೀರು ಕೊಟ್ಟರು, ಗ್ರಾಮಗಳಲ್ಲಿ ಮುಜುಗರ ಪಡೆದಿದ್ದ ಶೌಚಾಲಯಗಳನ್ನು ಕಟ್ಟಿಸಿದ್ರು. ಬರೀ ಇದರಲ್ಲೇ ಕಳೆದೋಯ್ತು. ಕೂಲ್ಗೇಟ್ ಸಿಕ್ಕಿದ್ರೆ